ಚಿಕ್ಕಮಗಳೂರಿನ ಒಂದು ಸ್ಟೋರಿಯನ್ನು ಹೇಳ್ತಾ ಇದ್ವಿ. ಒಂದನೇ ತರಗತಿಯ ಬಾಲಕಿ ಶಾಲೆಯಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಈಗ 6 ತಂಡಗಳಿಂದ ನಾಪತ್ತೆಯಾದ ಬಾಲಕಿಗೆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಘಟನಾ ಸ್ಥಳದಿಂದ, ನೋಡೋಣ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿತಿರುವಂಥದ್ದು, ಹಾಗಾಗಿ ಆ ಜಿಲ್ಲೆಯ ಬಹುತೇಕ ಎಲ್ಲ ಹಳ್ಳ ಕೊಳ್ಳಗಳು ನದಿ ತೊರೆಗಳು ಕೂಡ ಈಗ ಮೈದುಂಬಿ ಹರಿತಿರುವಂಥದ್ದು. ಈ ಮಧ್ಯೆ ಆ ಒಂದು ಅನಾಹುತ ಒಂದು ಸಂಭವಿಸಿದ್ದು, ಇದೀಗ ಈ ಒಂದು ಕುಗ್ರಾಮವೇ ಸಂಪೂರ್ಣವಾಗಿ ಶೋಕದಲ್ಲಿ ಮುಳುಗಿರುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಏಕೆಂತಂದರೆ ನಿನ್ನೆ ಶಾಲೆಯಿಂದ ಬರ್ತಿದ್ದಂಥ 6 ವರ್ಷದ ಬಾಲಕಿ ಛತ್ರಿ ತೊಳೆಯಲು ಹೋಗಿ ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿದಂಥ ಘಟನೆ ಕೂಡ ನಡೆದಿರುವಂಥದ್ದು. ನಾನೀಗ ಆ ಹಳ್ಳದ ಮುಂಭಾಗದಲ್ಲೇ ಇದ್ದೀನಿ, ನೋಡ್ಬೋದು. ಇದು ಚಿಕ್ಕಮಗಳೂರು ತಾಲೂಕಿನ ಹೊಸಪೇಟೆ ಗ್ರಾಮದಲ್ಲಿರುವಂಥ ಒಂದು ಕಾಫಿ ಎಸ್ಟೇಟ್ ಒಳಗಡೆ ಬರುವಂಥ ಒಂದು ಹಳ್ಳ. ಈ ಹಳ್ಳದಲ್ಲಿ ನಿನ್ನೆ ಸಂಜೆ ಸುಮಾರು ಕಾಲೇಜ್ ಅಂದರೆ ಸ್ಕೂಲು ಬಿಟ್ಟಂಥ ಸಂದರ್ಭದಲ್ಲಿ 5:30 ಟೈಮಲ್ಲಿ ಒಂದು ಬಾಲಕಿ ಏನು ಛತ್ರಿ ಮಣ್ಣಾಗಿತ್ತು ಅನ್ನೋ ಕಾರಣಕ್ಕೆ ಛತ್ರಿ ತೊಳೆಯೋಕೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳದಲ್ಲಿ ಬಾಲಕಿ ಕೊಚ್ಕೊಂಡು ಹೋಗಿರುವಂಥದ್ದು. ಈವರೆಗೂ ಕೂಡ ಬಾಲಕಿ ಸುಳಿವು ಸಿಕ್ಕಿಲ್ಲ. ಆದರೆ ಕಳೆದ 2-3 ದಿನಗಳಿಂದನೂ ಕೂಡ ಈ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಎಲ್ಲ ಹಳ್ಳ ಕೊಳಗಳು ಕೂಡ ಇದೇ ರೀತಿ ಬೋರ್ಗರೆದು ಹರಿತಾ ಇರುವಂಥದ್ದು ನಾವು ನೋಡ್ಬೋದು. ಆ ಎರಡೂ ಕಡೆಯಿಂದನೂ ಕೂಡ ಈಗ ಮಳೆ ಹೆಚ್ಚಾಗಿ ಬರ್ತಿರೋದ್ರಿಂದ ನದಿ ಹಳ್ಳ ತೊರೆಗಳು ಕೂಡ ಮೈದುಂಬಿ ಹರಿತಾ ಇರುವಂಥದ್ರ ಜೊತೆಗೆ ಆ ಎಲ್ಲ ಕಡೆಯಿಂದನೂ ಕೂಡ ಅಂತಂದರೆ ಒಂದು ಕಡೆಯಿಂದನೂ ಕೂಡ ನೀರು ಬರ್ತಿರೋದು ಮತ್ತು ಅದಕ್ಕೆ ಮತ್ತೊಂದು ಭಾಗದಿಂದ ನೀರು ಬಂದು ಸೇರ್ತಿರುವಂಥದ್ದು. ಹೀಗೆ ಆ ಸಣ್ಣ ಸಣ್ಣ ಹಳ್ಳಗಳು ಕೂಡ ಒಂದು ಕಡೆ ಬಂದು ಸೇರ್ತಾ ಇರೋದ್ರಿಂದ ಏನು ಹಳ್ಳದ ವೇಗ ಕೂಡ ಹೆಚ್ಚಾಗಿರುವಂಥದ್ದು, ಹಾಗಾಗಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಷಯ ತಿಳಿದಂಥ ಏನು ಅಗ್ನಿಶಾಮಕ ಸಿಬ್ಬಂದಿಗಳಾಗ್ಬೋದು ಅಥವಾ ಗ್ರಾಮಾಂತರ ಪೊಲೀಸರಾಗ್ಬೋದು ಮತ್ತು ಸ್ಥಳೀಯರಾಗ್ಬೋದು, ಅವರು ನಿನ್ನೆ ಸಂಜೆಯಿಂದನೂ ಕೂಡ ಏನು ಕೊಚ್ಕೊಂಡು ಹೋಗಿರುವಂಥ ಬಾಲಕಿಗೆ ಹುಡುಕಾಟ ಆರಂಭಿಸಿರುವಂಥದ್ದು. ಆದರೆ ಈವರೆಗೂ ಕೂಡ ಬಾಲಕಿ ಇನ್ನೂ ಪತ್ತೆ ಆಗಿಲ್ಲ. ಆದರೂ ಕೂಡ ನಿನ್ನೆ ಸಂಜೆ ಸುಮಾರು 9:00-10:00 ತನಕನೂ ಕೂಡ ಕಾರ್ಯಾಚರಣೆ ನಡೆಸಿದಂಥ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಇದೀಗ ಬೆಳಿಗ್ಗೆಯಿಂದನೂ ಕೂಡ ಮತ್ತೆ ಆ ಕಾರ್ಯಾಚರಣೆ ಇಳಿದಿರುವಂಥದ್ದು. ಸುಮಾರು 6 ತಂಡಗಳಾಗಿ ಏನು ಬಾಲಕಿಯ ಒಂದು ಶೋಧ ಕಾರ್ಯ ಮುಂದುವರಿಸಿರುವಂಥದ್ದು. ಅಂದರೆ ಪ್ರತಿದಿನ ಶಾಲೆಯಿಂದ ಬರ್ತಿದ್ದಂಥ ಬಾಲಕಿ ಈ ಒಂದು ಸೇತುವೆ ಮೇಲೆ ಮನೆಗೆ ಹೋಗ್ತಾ ಇದೆಯಂಥದ್ದು. ಯಾಕೆಂತಂದರೆ ಈ ಸೇತುವೆ ದಾಟ್ಕೊಂಡೇ ಅವರ ಮನೆ ಇರುವಂಥದ್ದು ಕೂಡ, ಇದು ಕಾಫಿ ಎಸ್ಟೇಟ್ ಒಳಗಡೆ ಇರುವಂಥ ಒಂದು ಲೈನ್ ಮನೆ ಆಗಿರೋದ್ರಿಂದ ಸುಮಾರು 10 ಹೆಚ್ಚು ಮನೆಗಳು ಇರುವಂಥದ್ದು. 4-5 ಜನ ವಿದ್ಯಾರ್ಥಿಗಳು ಕೂಡ ಈ ಒಂದು ಸೇತುವೆ ದಾಟಿ ಮನೆಗೆ ಹೋಗುವಂಥದ್ದು. ಆದರೆ ನಿನ್ನೆ ಸಂಜೆ ಅಣ್ಣನ ಜೊತೆ ಬರ್ತಿದ್ದಂಥ ಬಾಲಕಿ ಆ ಛತ್ರಿ ತೊಳೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಕಾಲು ಜಾರಿ ಬಿದ್ದು ಹಳ್ಳದಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಹಾಗಾಗಿ ನಿನ್ನೆಯೂ ಕೂಡ ಸ್ಥಳೀಯರು ಮತ್ತು ಪೊಲೀಸರು ಎಲ್ಲರೂ ಕೂಡ ಹುಡುಕಾಟ ಆರಂಭಿಸಿರುವಂಥದ್ದು. ಇದೀಗ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಏನು ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತು ಪೊಲೀಸರು 6 ತಂಡಗಳಾಗಿ ಏನು ಕೊಚ್ಕೊಂಡು ಹೋಗಿರುವಂಥ ಬಾಲಕಿಯನ್ನು ಹುಡುಕಾಟ ಆರಂಭಿಸಿರುವಂಥದ್ದು. ಜೊತೆಗೆ ಏನು ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಈಗ ಸ್ಥಳೀಯರು ಕೂಡ ಸಾಥ್ ನೀಡಿ 6 ತಂಡಗಳಾಗಿ 6 ಕಡೆಗಳಲ್ಲಿ ಅಲ್ಲಲ್ಲೇ ಬಲೆಗಳನ್ನು ಹಾಕಿ ಕೂಡ ಏನು ನಾಪತ್ತೆಯಾಗಿರುವಂಥ ವಿದ್ಯಾರ್ಥಿನಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಕಾಲ್ ತಂದುಕೊಂಡು ಹೋಗುವಾಗ ಸತ್ತು ಹೋಯ್ತು, ಅದಕ್ಕೆ ಓಡೋಗಿ ಬಿದ್ದ, ಮತ್ತೆ ನಿಂತ್ಕೊಂಡು ಬಿದ್ದ, ಮುಖ ಒಳಗೆ ಹೋಯ್ತು, ನೀರೊಳಗೆ ಬ್ಯಾಗ್ ಹೊರಗೆ ಬಂತು. ದೊಡ್ಡವ್ರು ಯಾರು ಇರಲಿಲ್ಲ? ಕರೆದೆ, ಕರೆದು ನಮ್ಮ ಅಪ್ಪನ ಬಂದು ಹೋಗಿ ಕರ್ಕೊಂಡು ಬಂದಿದ್ದು. ಛತ್ರಿ ಸಿಕ್ತು, ಚಪ್ಪಲಿ ಸಿಕ್ತು, ಬ್ಯಾಗ್ ಸಿಕ್ಕಿಲ್ಲ, ತೆಂಗಿನ ಸಿಕ್ಕಿಲ್ಲ. ನನ್ನ ಸಹೋದ್ಯೋಗಿ ನಾರಾಯಣಗೌಡ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾರಾಯಣಗೌಡ, ತುಂಬಾ ಆಳವಾಗಿರುವಂತಹ ಹಳ್ಳನ ಅದು, ಏನು ಅರುಣ್? ಹೌದು, ಅಂತಂದ್ರೆ ಈ ಕಾಫಿ ತೋಟದೊಳಗಡೆ ಇರುವಂತಹ ಹಳ್ಳ ಒಂದುದು. ಅಂತಂದ್ರೆ ಈಗ ಸಾಕಷ್ಟು ಮಳೆ ಕೂಡ ಬರ್ತಾ ಇರೋದ್ರಿಂದ ಏನು ಮುಳ್ಳಯ್ಯನಗಿರಿ ಭಾಗದಲ್ಲಿ ಸುರಿಯುವಂತ ಎಲ್ಲಾ ನೀರು ಕೂಡ ಈ ಒಂದು ಹಳ್ಳದ ಮುಖಾಂತರನೇ ಮದ್ಗದ್ ಕೆರೆಗೆ, ಅಂತಂದ್ರೆ ಏನು ಚಿಕ್ಕಮಗಳೂರು ತಾಲೂಕಿನಿಂದ ಸುಮಾರು 20 ಕಿಲೋಮೀಟರ್ ದೂರ ಇರುವಂತ ಮದ್ಗದ್ ಕೆರೆಗೆ ಹೋಗುವಂಥದ್ದು. ಆ ಹುಡುಗಿ ಏನು ಆ ಬಾಲಕಿ ಕೊಚ್ಕೊಂಡು ಹೋಗಿದ್ದಾಳೆ, ಆ ಕೊಚ್ಕೊಂಡು ಹೋಗೋ ಜಾಗದಿಂದನೂ ಕೂಡ ಸುಮಾರು ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಆ ಹಳ್ಳ ಮದ್ಗದ್ ಕೆರೆ ಇರುವಂಥದ್ದು. ಹಳ್ಳನು ಕೂಡ ಸುಮಾರು ಒಂದು 5-10 ಅಡಿ ಆಳ ತನಕ ಕೂಡ ಹಳ್ಳ ಇರುವಂಥದ್ದು. ಅಂದ್ರೆ ಇಷ್ಟೀಗ ಇತ್ತೀಚೆಗೆ ಮಳೆಗಾಲ ಆರಂಭ ಆಗ್ತಿದೆ ಅನ್ನೋ ಕಾರಣಕ್ಕೋಸ್ಕರ ಆ JCBನಲ್ಲಿ ಮತ್ತಷ್ಟು ಹಾಳ ಮಾಡಿದ್ದು, ಅಂದ್ರೆ ನೀರನ್ನು ನಿಲ್ಲಿನ ಕಾರಣಕ್ಕೋಸ್ಕರ ಕಾಫಿ ತೋಟದೊಳಗೆ ಮತ್ತಷ್ಟು ಹಾಳ ಮಾಡಿದ್ದಂಥದ್ದು. ಹಾಗಾಗಿ ಆ ನೀರಿನ ವೇಗ ಕೂಡ ಅಷ್ಟೇ ವೇಗವಾಗಿರುವಂಥದ್ದು, ಮತ್ತೆ ಆಳ ಕೂಡ ಇರುವಂಥದ್ದು. ಹಾಗಾಗಿ ಕೂಡ ಏನು ಬಾಲಕಿ ನಿನ್ನೆ ಸಂಜೆಯಿಂದನೂ ಕೂಡ ಹುಡುಕಾಟ ನಡೆಸ್ತಾ ಇದ್ದು ಕೂಡ ಈವರೆಗೂ ಕೂಡ ಇನ್ನು ಬಾಲಕಿ ಪತ್ತೆಯಾಗದಲ್ಲೇ ಇರುವಂಥದ್ದು. ಹಾಗಾಗಿ ಏನು ಅಗ್ನಿಶಾಮಕ ಸಿಬ್ಬಂದಿಗಳಾಗ್ಬೋದು ಮತ್ತೆ ಅರಣ್ಯ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಸ್ಥಳೀಯರು ಕೂಡ 6 ಜಾಗಗಳಲ್ಲಿ ಆ ಮದ್ಗದ್ ಕೆರೆಗೆ ಏನೇನು ಎಲ್ಲಿಂದ ಹೋಗುತ್ತೆ, ನೀರು ಹೋಗುತ್ತೆ ಈ ಭಾಗದಿಂದ, ಆ ಭಾಗದ ಎಲ್ಲಾ ಕಡೆಯನ್ನು ಕೂಡ ಬಲೆ ಹಾಕಿಕೊಂಡು 6 ತಂಡಗಳಾಗಿ ಎಲ್ಲಾ ಕಡೆಯನ್ನು ಕೂಡ ಬೆಳಿಗ್ಗೆಯಿಂದನೂ ಹುಡುಕಾಟ ಮಾಡ್ತಾ ಇರುವಂಥದ್ದು. ಅದು ಕೂಡ ಈವರೆಗೂ ಇನ್ನು ಆ ಬಾಲಕಿ ಪತ್ತೆ ಆಗಿಲ್ಲ ಅರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಶಾಲೆ ಮುಗಿಸಿ ಮನೆಗೆ ಹೋಗುವಂಥ ಟೈಮಲ್ಲಿ ಆಗಿದೆ, ಕೊಡೆ ಏನೋ ಒಂಚೂರು ಗಲೀಜಾಗಿದೆ, ಮಣ್ಣೆಲ್ಲ ಹತ್ಕೊಂಡಿದೆ ಅಂತೇಳಿ ತೊಳೆಯೋಕೆ ಹೋಗಿದ್ದಾಳೆ, ಆಮೇಲೆ ನೀರಲ್ಲಿ ಬಿದ್ದಿದ್ದಾಳೆ. ಆ ಮಗು ಹೇಳ್ತಾ ಇತ್ತಲ್ಲ, ಒಂದು ಪಾಪ ಚಿಕ್ಕ ಮಗು,
ಏನಾಯಿತು ಅಂತೇಳಿ. ಆಮೇಲೆ ಹಿಡಿಯಕ್ಕೆ ಹೋಗಿದ್ದಾರೆ, ಸಾಧ್ಯ ಆಗಿಲ್ಲ, ಕೊಡೆ ಸಿಕ್ಕಿದೆ, ಚಪ್ಪಲಿ ಸಿಕ್ಕಿದೆ, ಬಟ್ ಆ ಮಗು ಸಿಕ್ಕಲಾ ಇಲ್ಲ, ಎಲ್ಲೋಯ್ತು ಅಂತ ಗೊತ್ತಾಗ್ತಿಲ್ಲ, ಹುಡುಕ್ತಾ ಇದ್ದಾರೆ ಇನ್ನು ಪಾಪ.